शिव गुरुवेंदु बल्लातने गुरु शिव लिंगवेंदु बल्लातने गुरु शिव जंगमवेंदु बल्लातने गुरु शिव प्रसादवेंदु बल्लातने गुरु शिव आचारवेंदु बल्लातने गुरु इंती पंचविधवे पंचब्रह्मवेंदरुहिद महामहिम संगन बसवण्ण एनगेयू गुरु निमगेयू गुरु जगवेल्लक्केयू गुरु काणा गुहेश्वर शरणर चरितामृतवन्न श्रवण माडलु आगमिसुवंत महानगरीय एल्ल गुरु हिरियरे शरण तंदे ताईगळे ಯುವ ಬಳಗವೆ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತ ಶರಣು ಶರಣಾರ್ಥಿಗಳು ಜೇಡರ ದಾಸಿಮಯ್ಯನವರ ಅಪರೂಪದ ಚರಿತ್ರೆಯನ್ನು ನಾವೆಲ್ಲ ಕೇಳ್ತಾ ಇದ್ದೇವೆ ನೀತಿ ಇಲ್ಲದ ಮನೆ ಪ್ರೀತಿ ಇಲ್ಲದ ಸಂಸಾರ ಆತಿಥ್ಯವಿಲ್ಲದ ಊಟ ಅಜ್ಞಾನ ಕಳೆಯದ ಗುರು ನಂಬಿಕೆ ಇಲ್ಲದ ಗಂಡ ಹೆಂಡತಿ ಇದ್ದರೇನು ಶಿವಶಿವ ಹೋದರೇನು ಬದುಕಿನಲ್ಲಿ ಬೇಕಾಗಿರುವಂತ ಮೌಲ್ಯಗಳು ಇವೆಲ್ಲ ಯಾರ್ಯಾರು ಏನೇನಾಗಿರಬೇಕು ಅನ್ನುವುದನ್ನು ಬಲ್ಲವರೆಲ್ಲ ಬದುಕಿ ಆದರ್ಶವಾಗಿ ನಮಗೆಲ್ಲ ಅದನ್ನು ಕೊಟ್ಟು ಹೋಗಿದ್ದಾರೆ ಬಿಟ್ಟು ಹೋಗಿದ್ದಾರೆ ದಾಂಪತ್ಯ ಧರ್ಮವನ್ನು ಸ್ವೀಕಾರ ಮಾಡಿರುವಂತ ದಾಸಮಯ್ಯ ದುಗ್ಗಳೆಯರು ಅರಿವಿನ ಎಚ್ಚರಿಕೆಯ ಸಂಸಾರ ಧರ್ಮವನ್ನು ಪಾಲಿಸುತ್ತಾ ಇದ್ದರು ಅದು ಸನ್ಯಾಸವೇ ಇರಲಿ ಅದು ಸಂಸಾರವೇ ಇರಲಿ ಅದು ಅರಿವಿನಿಂದ ಕೂಡಿರಬೇಕು ಸನ್ಯಾಸವನ್ನು ಸಾಧಿಸಬೇಕು ಅಂದ್ರೂ ಕೂಡ ಕಷ್ಟವೇ ಸಂಸಾರವನ್ನು ಸಾಧಿಸಿ ಗೆಲ್ಲಬೇಕಂದ್ರೂ ಕೂಡ ಕಷ್ಟವೇ ಅದಕ್ಕಾಗಿನೇ ಪುರಂದರದಾಸರು ಒಂದು ಒಳ್ಳೆಯ ಮಾತನ್ನು ಹೇಳಿದರು ಈಸಬೇಕು ಈಸಿ ಜಯಿಸಬೇಕು ಅದು ಸಂಸಾರ ಅನ್ನುವಂತದ್ದು ಶರಧಿ ಅಂತ ಹೇಳ್ತಾರೆ ಶರಣರು ಅದನ್ನ ಈಸಿ ಗೆಲ್ಲಬೇಕಾದ್ರೆ ಸರಿಯಾಗಿರುವಂತ ತಿಳುವಳಿಕೆಯ ಅವಶ್ಯಕತೆ ಇರ್ತದೆ ಅದಕ್ಕಾಗಿನೇ ನಾನು ಪ್ರಾರಂಭದಲ್ಲಿ ಈ ಮಾತುಗಳನ್ನು ಬಳಸಿಕೊಳ್ತಾ ಇದ್ದೇನೆ ನೀತಿ ಇಲ್ಲದ ಮನೆ ಒಂದು ಮನೆ ಅಂದ ಮೇಲೆ ಆ ಮನೆಯೊಳಗೆ ಒಂದಿಷ್ಟು ನೀತಿ ಇರಬೇಕು ಹಾಗಿದ್ದಾಗ ಮಾತ್ರ ಅದನ್ನ ಮನೆ ಅನ್ಲಿಕ್ಕೆ ಸಾಧ್ಯ ಆಗ್ತದೆ ಅದು ಕೇವಲ ಭೌತಿಕವಾಗಿರುವಂತ ಕಟ್ಟಡ ಅಲ್ಲ ಬಿಲ್ಡಿಂಗ್ ಅಲ್ಲ ಅದು ಜೀವನಕ್ಕೆ ಆಧಾರವಾಗಿರುವಂತ ಸೂರು ಅದೊಂದು ಆಶ್ರಯ ಈಗೊಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಅಲ್ಲೊಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅಂದ್ರೆ ಆ ದೇವಾಲಯಕ್ಕೆ ತನ್ನದೇ ಆಗಿರುವಂತ ಒಂದಿಷ್ಟು ಶಿಷ್ಟಾಚಾರ ಅನ್ನೋದಿರ್ತದೆ ವಿಚಾರ ಮಾಡುವಂತ ಮಾತುಗಳು ಹಾಗೆ ಸಂಸಾರದೊಳಗೆ ಏನಿರಬೇಕು ಅಂದ್ರೆ ಪ್ರೀತಿ ಅಲ್ಲಿ ಪರಸ್ಪರ ಭಾವನಾತ್ಮಕವಾಗಿರುವಂತ ಸಂಬಂಧಗಳು ಅವು ನೀತಿಯಿಂದ ಕೂಡಿರಬೇಕು ಮೌಲ್ಯದಿಂದ ಕೂಡಿರಬೇಕು ವಿಚಾರದಿಂದ ಕೂಡಿರಬೇಕು ಅಂದಾಗ ಅದು ದೇವ ಸಮ್ಮತವಾಗಿರುವಂತ ದಾಂಪತ್ಯ ಆಗ್ತದೆ ನೋಡಿ ಒಬ್ಬ ಪರಮ ವಿರಾಗಿಯಾಗಿರುವಂತ ಆ
ಸಹಿತ ಹನ್ನೆರಡನೇ ಶತಮಾನದೊಳಗೆ ಬಹಳ ಕೆಮ್ಮತ್ತಿನ ಒಂದು ಮಾತನ್ನು ಹೇಳ್ತಾರೆ. ಉಭಯ ದೃಷ್ಟಿ ಏಕ ದೃಷ್ಟಿಯಾದಲ್ಲಿ ಅದು ಗುಹೇಶ್ವರ ಲಿಂಗಕ್ಕೆ ಅರ್ಪಿತ. ಸೃಷ್ಟಿಕರ್ತನ ನಿಜವಾಗಿರುವಂತ ಹಾರೈಕೆ ಏನು ಅಂದ್ರೆ, ನಿಮ್ಮನ್ನ ಅಪರೂಪವಾಗಿರುವಂತ ಅರಿವಿನ ಜನ್ಮದೊಳಗೆ ನಾನು ಕಳಿಸ್ಕೊಟ್ಟಿದ್ದೇನೆ. ಆ ಅರಿವಿನ ಸಹಜವಾಗಿರುವಂತ ಬಾಂಧವ್ಯದ ಪ್ರೀತಿಯನ್ನ ಆದರ್ಶವಾಗಿ ಬಳಸಿಕೊಂಡು ಸಂಸಾರವನ್ನ ಸುಯೋಗವಾಗಿ ಅನುಭವಿಸುವಂತಹದ್ದು. ಆ ಹಿನ್ನೆಲೆಯಲ್ಲಿ ಶರಣ ದಂಪತಿಗಳಾಗಿರುವಂತಹ ದಾಸಮಯ್ಯ ದುಗ್ಗಳೆಯರು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದುಷವಂಗೆ ಅನ್ನುವಂತ ರೀತಿಯೊಳಗೆ ತಮ್ಮ ಆದರ್ಶವಾಗಿರುವಂತಹ ದಾಂಪತ್ಯ ಧರ್ಮವನ್ನ ಸಾಗಿಸುವುದರ ಜೊತೆಗೆ ಅವರ ಬದುಕಿನ ದಾರಿ ಏನಾಗಿತ್ತು ಅಂದ್ರೆ, ಸ್ವತಃ ದಾಸಿಮಯ್ಯಗಳೇ ಹೇಳ್ತಾರೆ, ಕಣ್ಣು ಮೀಸಲು ಶಿವನ, ನಾಲಿಗೆ ಮೀಸಲು ಶಿವನ, ನಾಸಿಕ ಮೀಸಲು ಶಿವನ, ಕೈ ಮೀಸಲು ಶಿವನ, ಕಾಲು ಮೀಸಲು ಶಿವನ, ತನು ಮೀಸಲು ಶಿವನ, ಮನ ಮೀಸಲು ಶಿವನ. ಈ ಮೀಸಲ ಬೀಸರ ಹೋಗದಂತೆ ಇದ್ದರೆ ಆತನೇ ಜಗದೀಶ ಕಾಣ ರಾಮನಾಥ. ಎಷ್ಟು ಅದ್ಭುತವಾದ ಅನುಭವವನ್ನು ಈ ವಚನದೊಳಗೆ ಅವರು ತುಂಬಿಡ್ತಾರೆ. ಈ ಬದುಕು ಅನ್ನೋದೇ ಅವನಿಗೆ ಮೀಸಲಾಗಬೇಕು. ಇದು ಸೃಷ್ಟಿಗೆ ಬೆಲೆಯನ್ನು ತರುವಂತ ಬದುಕಾಗಬೇಕು. ಇದು ನೀತಿಯುತವಾಗಿ ಬಳಕೆಯಾಗಬೇಕು. ಇದು ಆದರ್ಶವಾಗಿ ಬಳಕೆಯಾಗಬೇಕು. ಹಾಗಾಗಿ ಏನೆಲ್ಲ ಇಂದ್ರಿಯಗಳ ಮೂಲಕ ನಿರ್ಮಾಣವಾಗಿರುವಂತ ಈ ದೇಹ ಇದೆ, ಈ ಕಾಯ ಇದೆ, ಇದು ನಿನಗಾಗಿ ಮೀಸಲು ಅಂತಾನೆ ದಾಸಮಯ್ಯ. ಬಹುಶಃ ಈ ವಚನದೊಳಗೆ ಬಳಸಿರುವಂತ ಮೀಸಲು ಅನ್ನುವಂತ ಆ ನುಡಿಯನ್ನು ಕೇಳಿದರೆ ನಾವುಗಳು ಮಾಡುವಂತ ಮೀಸಲೇ ಬೇರೆ. ನಮ್ಮ ತಾಯಂದ್ರೆ ಮೀಸಲಂತ ಮಾಡ್ತಾರೆ. ಆಧುನಿಕ ಜಗತ್ತಿನೊಳಗೆ ಬಹಳ ಕಡಿಮೆ ಆಗ್ಯದ. ನಾವು ಸಣ್ಣವರಿದ್ದಾಗ ಬಹಳ ವಿಚಿತ್ರ ಇತ್ತು ಎಲ್ಲ, ಅದು ಮೀಸಲ, ಇದು ಮೀಸಲ, ಹಾಲು ಮೀಸಲ, ತುಪ್ಪ ಮೀಸಲ, ಮುಟ್ಟಬೇಡ್ರಿ, ತಟ್ಟಬೇಡ್ರಿ, ದೂರ ಸರೀರಿ, ಅಪ್ಪಿ ತಪ್ಪಿ ಶ್ರಾವಣದಾಗ ಉಂಡೆ ಮಾಡಾಕ ಅವ್ವ ಕುಂತ್ರ ಸಹಜ ನೋಡಿ, ಅದಕ್ಕೇನಾದ್ರೂ ಕೈ ಹಾಕಾಕ ಹೋದ್ರೆ ಪಟ್ನ ಬಡಿತಿದ್ರು, ಏ ದೇವ್ರಿಗೆ ಹಿಡಿಬೇಕು. ಮತ್ತೆ ಇವು ಜೀವಂತ ಇದ್ವೇ ನೀವು, ಏನು ದೇವರಲ್ಲೇನು? ಈಗೆಲ್ಲ ಕಡಿಮೆ ಆಗ್ಯದ. ಉಂಡಿ ಮಾಡೋರ ಯಾರದಾರ? ಎಲ್ಲ ಅಂಗಡಿಯಾಗ ತಂದು ಉಣ್ಣವರೇ ಬಹಳ ಆಗ್ಯಾರ. ಒಂದು ಕಡೆ ಮಕ್ಕಳೇ ದೇವರು ಅಂತ ಹೇಳ್ತೇವೆ, ಒಂದು ಕಡೆ ಅವು ಬಂದು ಕೈ ಹಾಕಿ ತಿಂದ್ರೆ ಮೈಲಿಗೆ ಅಂತೀವಿ, ಮುಡಿಚೆಟ್ಟು ಅಂತೀವಿ, ಮೀಸಲು ಹೋತ್ ಅಂತೀವಿ. ಎಷ್ಟು ಅಜ್ಞಾನ. ದಾಸಮಯ್ಯ ಅಂದ ಅದು ಅಲ್ಲ ಮೀಸಲು, ಮನ ಮೀಸಲನ್ನ ಮಾಡಬೇಕು, ಭಾವ ಮೀಸಲನ್ನ ಮಾಡಬೇಕು, ಅವನಿಗೆ ಅರ್ಪಿತವಾಗಿರುವಂತ ಭಕ್ತಿ ಮೀಸಲಾಗಬೇಕು. ಎಲ್ಲ ಮಾತುಗಳನ್ನು ಹೇಳ್ತಾ ಬರ್ತಾರೆ.